ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋದು ನಮ್ಮ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರೋ ಬಿಗ್ ಬಾಸ್ ಕಂಟೆಸ್ಟೆಂಟು ಶೈನ್ ಶೆಟ್ಟಿ ಇದರಲ್ಲ, ಅವ್ರದ್ದು ಗಲ್ಲಿ ಕಿಚನ್ದು ಸಬ್ಬಕ್ಕಿ ಇಡ್ಲಿ ಮತ್ತು ಕೆಂಪು ಚಟ್ನಿ. ಇವಾಗ ಎಲ್ಲ ಕಡೆಯೂ ತುಂಬ ಈಸಿಯಾಗಿ ಸಿಗ್ಬೋದಾದಂಥ ನೈಲಾನ್ ಸಬ್ಬಕ್ಕಿ ಇಟ್ಕೊಂಡು ಮಾಡ್ತಿರೋ ಇಡ್ಲಿ ಇದು. ತುಂಬ ಈಸಿ, ತುಂಬ ಟೇಸ್ಟಿ, ಹೆಲ್ದಿಯಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ 1 ಕಪ್ಪಷ್ಟು ಸಣ್ಣದು ನೈಲಾನ್ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು 5-6 ಗಂಟೆ ನೆನೆಸಿಟ್ಕೋತಿದ್ದೀನಿ. ಇದನ್ನು ಬೇಕಾದ್ರೆ ರಾತ್ರಿ ಪೂರ್ತಿ ನೆನೆಸ್ಬೋದು. ನಾನಿಲ್ಲಿ ನೆನೆಸಿದ ಮೇಲೆ ನೀರೆಲ್ಲ ತೆಗೆದು ನೋಡಿ, ಇಲ್ಲಿ ಚೆನ್ನಾಗಿ ನೆಂದಿದೆ. ಅದಕ್ಕೆ 1 ಕಪ್ಪಷ್ಟು ಬಾಂಬೆ ರವೆ ಹಾಕ್ತಿದ್ದೀನಿ, ಇಲ್ಲ ನಾವು ಉಪ್ಪಿಟ್ಟಿನ ರವೆ ಇಲ್ಲ ಮೀಡಿಯಂ ರವೆ ಅಂತೀವಲ್ಲ ಅದನ್ನು ಹಾಕ್ತಿದ್ದೀನಿ. ಮತ್ತು ಅದಕ್ಕೆ 1 ಕಪ್ಪಷ್ಟು ಮೊಸರು. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿ ಜೊತೆ ರವೆ ಮತ್ತು ಮೊಸರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ರವೆನೂ ಅಷ್ಟೇ ಮತ್ತು ಸಬ್ಬಕ್ಕಿನೂ ಅಷ್ಟೇ, ಸ್ವಲ್ಪ ನೆನೀತಾ ನೆನೀತಾ ಅದರಲ್ಲಿರೋ ವಾಟರ್ ಕಂಟೆಂಟ್ನೆಲ್ಲ ತುಂಬ ಅಬ್ಸರ್ವ್ ಮಾಡ್ಕೊಳತ್ತೆ. ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ಒಂದು ಸ್ವಲ್ಪ ನೀರು ಕೂಡ ಹಾಕ್ಬೋದು. ನಾನಿಲ್ಲಿ ನೀರು ಹಾಕಿಲ್ಲ, ಯಾಕೆಂದರೆ ಹೆಂಗಿದ್ರೂ ಅದು ಗಟ್ಟಿ ಆಗುತ್ತೆ, ಆಮೇಲೆ ನಿಧಾನಕ್ಕೆ ಸ್ವಲ್ಪ ನೀರು ನೋಡಿಕೊಂಡು ಹಾಕೋಬೋದು ಅಂತ. ಇದನ್ನು ಹಾಗೆ 1-10 ನಿಮಿಷ ಮುಚ್ಚಿಟ್ಬಿಟ್ಟು, 1-10 ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕೆಂದರೆ ಇದು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇದಕ್ಕೆ ನಾನಿಲ್ಲಿ 1/4 ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ನಾನಿಲ್ಲಿ 1 ಚೂರು ನೀರು ನೋಡಿಕೊಂಡು ಹಾಕ್ತಾ ಇದ್ದೀನಿ, ಯಾಕೆಂದರೆ ಅದು ಮೊಸರು ಆಲ್ರೆಡಿ ಸ್ವಲ್ಪ ನೀರಾಗಿದ್ದರೆ ನೀರನ್ನು ಕಮ್ಮಿ ಮಾಡ್ಕೊಳ್ಳಿ. ಮೊಸರು ಗಟ್ಟಿ ಇದ್ದರೆ, ಹುಳಿ ಮೊಸರಿದ್ರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಮೊಸರಿಲ್ಲ ಅಂದರೆ ಸ್ವಲ್ಪ ಗಟ್ಟಿ ಇರೋ ನಾರ್ಮಲ್ ಮೊಸರೇ ಹಾಕ್ಕೋಬೋದು. ನೀವು ನೀರೇ ಬೇಡ ಅಂದರೆ ಮಜ್ಜಿಗೆಲಿ ಕೂಡ ಮಾಡ್ಬೋದು, ಬಟ್ ಸ್ವಲ್ಪ ನೀರು ಆಗಿಬಿಡುತ್ತೆ, ಆವಾಗ ಇಡ್ಲಿ ಚೆನ್ನಾಗಿ ಬರಲ್ಲ. ಇದನ್ನು 1-2 ಅವರ್ ಆದರೂ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಟೈಮ್ ಇಲ್ಲ, ನೆನ್ಸಕ್ಕೆ ಟೈಮ್ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಬೇಕಿದ್ರೆ ಸೋಡಾ ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸೋಡಾ ಹಾಕ್ತಿಲ್ಲ, 1-2 ಅವರ್ ಚೆನ್ನಾಗಿ ನೆನೆಸ್ತಾ ಇದ್ದೀನಿ. ಇದು ನೆನೆಯೋಷ್ಟರಲ್ಲೇ ನಾನಿಲ್ಲಿ ಕೆಂಪು ಚಟ್ನಿಗೆ ರೆಡಿ ಮಾಡ್ತಿದ್ದೀನಿ. ಮೊದಲಿಗೆ 1/4 ಕಪ್ಪಷ್ಟು ಕಡಲೆ ಬೀಜನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅದು ಇವಾಗ ನಾವು ಹುರ್ಕೊಂಡ್ರೆ ಸ್ವಲ್ಪ ಕಪ್ಪು ಕಪ್ಪಗಾಗುತ್ತಲ್ಲ, ಸಿಪ್ಪೆ ಬಿಡೋ ಥರ, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ 4-5 ನಿಮಿಷ ಆಗುತ್ತೆ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಸರಿಯಾಗಿ ಆಗಲ್ಲ. ಇದನ್ನು 1 ತಟ್ಟೆಗೆ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಂಪು ಚಟ್ನಿ ಅಂದರೆ ಬರೀ ಕೊಬ್ಬರಿ ಹಾಕ್ಕೊಂಡೇ ಮಾಡ್ತಾರೆ, ಹಸಿಮೆಣಸಿನ್ಕಾಯಿ ಬದಲು ಒಣಮೆಣಸಿನ್ಕಾಯಿ ಹಾಕ್ಕೊಂಡು. ಈ ಥರನೂ ಒಂದು ಸತಿ ಕೆಂಪು ಚಟ್ನಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದೇ ಪ್ಯಾನ್ಗೆ ನಾನಿಲ್ಲಿ 1/2 ಸ್ಪೂನ್ ಎಣ್ಣೆ ಹಾಕಿ 1 ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಇದನ್ನು ನೀವು ಸಣ್ಣಗೆ ಹೆಚ್ಚಬೇಕು ಅಂತೇನಿಲ್ಲ, ಇದು ರುಬ್ಬೋದ್ರಿಂದ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಹೆಚ್ಚಿಟ್ಕೋಬೋದು. ನಾನಿಲ್ಲಿ ದಪ್ಪ ದಪ್ಪಗೆ ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು, ನಾನಿಲ್ಲಿ ಅದಕ್ಕೆ 1-2 ಹಸಿರು ಮೆಣಸಿನ್ಕಾಯಿ ಮತ್ತು 1 ಟೊಮೆಟೋನ ಹಾಕ್ತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಗೇ ಕಟ್ ಮಾಡು ಹಾಕ್ಬೋದು, ಇಲ್ಲ ಹಾಗೆ ಹಾಕ್ಬೋದು. ಇದರಲ್ಲಿ ಹುರ್ಕೊಳೋದ್ರಿಂದ ಸಾಫ್ಟಾಗೂ ಆಗುತ್ತೆ ಮತ್ತು ತುಂಬ ಖಾರನೂ ಬರಲ್ಲ, ಯಾಕೆಂದರೆ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಈ ಟೈಮಲ್ಲೇ 1-2 ಬೆಳ್ಳುಳ್ಳಿ ತಿನ್ನೋಂಗಿದ್ರೆ ಬೆಳ್ಳುಳ್ಳಿ ಎಸಳುಗಳು ಕೂಡ ಹಾಕ್ಬೋದು. ಇದು ಚೆನ್ನಾಗಿ ಮೆತ್ತಗಾಗಿದೆ. ಇದಕ್ಕೆ ನಾನಿಲ್ಲಿ 1-3 ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ 1-2 ನಿಮಿಷ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಷ್ಟು ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾರ್ಮಲಾಗಿ ಬೇರೆ ಥರನೇ ಮಾಡ್ಬೋದು, ಬರೀ ಹಸಿ ಕೊಬ್ಬರಿ ಇಟ್ಕೊಂಡು ಒಣಮೆಣಸಿನ್ಕಾಯಿ ಹಾಕಿಬಿಟ್ಟೇ ಚಟ್ನಿ ಮಾಡ್ಕೋಬೋದು. ಈ ಥರ ಒಂದು ಸತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಮತ್ತು ಇವಾಗ ಹುರಿದಿಟ್ಕೊಂಡಿರೋಂಥ ಟೊಮೆಟೊ ಈರುಳ್ಳಿ ಈ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆರಕ್ಕೆ ಬಿಟ್ಟು ಹಾಕಿದ್ರೆ ಒಳ್ಳೆಯದು, ಬಿಸಿ ಬಿಸಿಯಾಗೇ ಇದ್ದರೆ ಜಾರು ಬಿಸಿ ಆಗುತ್ತೆ, ಚೆನ್ನಾಗಿ ನುರಿಯಲ್ಲ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು ಜ್ಯೂಸ್ ಹಾಕ್ತಾ ಇದ್ದೀನಿ.
ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಯಾಕೆಂದರೆ ಖಾರ ತುಂಬ ಜಾಸ್ತಿ ಆಗ್ಬೋದು ಅಂತ. ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿದ್ದೀನಿ ನೋಡಿ. ಇವಾಗ ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ಸ್ಟೆಂಟಾಗಿ ಕೆಂಪು ಚಟ್ನಿ ರೆಡಿಯಾಗಿದೆ. ಇದು ಚೆನ್ನಾಗಿ ನೆಂದಿದೆ. ಇದನ್ನ ಸ್ವಲ್ಪ ಇನ್ನೂ ಗಟ್ಟಿಗೆ ಬೇಕು ಅಂದರೂ ಗಟ್ಟಿಗೂ ಮಾಡ್ಕೋಬೋದು. ಇದನ್ನು ನಾನಿವಾಗ ಆಲ್ರೆಡಿ ಗ್ರೀಸ್ ಮಾಡಿಟ್ಟಿರೋ ಪ್ಲೇಟ್ಗಳಿಗೆ ಸ್ವಲ್ಪ ಎಣ್ಣೆ ಹಚ್ಚಿರೋ ಪ್ಲೇಟ್ಗೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಿದ್ದೀನಿ. ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು, ಯಾಕೆಂದರೆ ಅದು ಉಬ್ಬಿದಾಗ ಮೇಲ್ಗಡೆ ಎಲ್ಲ ಬರುತ್ತೆ. ಅದಕ್ಕೋಸ್ಕರ ಮುಕ್ಕಾಲು ಪ್ಲೇಟಷ್ಟು ಹಾಕ್ಕೊಂಡ್ರೆ ಸಾಕು. ನಿಮಗೆ ಎಷ್ಟು ಬೇಕೋ ಇದರಿಂದ ಈ ಕ್ವಾಂಟಿಟೀಲಿ ಒಂದು 20-24 ಇಡ್ಲಿ ಆಗುತ್ತೆ ನೋಡಿ. ಇದು 10-15 ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಬೇಕು. ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ, ಪೂರ್ತಿ ಆರದ ಮೇಲೆ ತೆಗಿರಿ ನೋಡಿ. ಬಿಸಿ ಬಿಸಿಯಾಗಿ ಸಾಫ್ಟಾಗಿ ಇರೋ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ ಕೆಂಪು ಚಟ್ನಿ ಜೊತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.